ಜಿಟಿಡಿ ಮನೆಗೆ ರಾಮುಲೂರು ಭೇಟಿ ಕೊಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಿಟಿಡಿಗೆ ಈಗ ಗಾಳ ಹಾಕ್ತದೆ ಬಿಜೆಪಿ. ಜಿಟಿ ದೇವೇಗೌಡರ ಮನೆಗೆ ಈಗ ರಾಮುಲು ಹೋಗಿದ್ದಾರೆ. ವಿಶ್ವನಾಥ್ಗೆ ಬೆಂಬಲ ಕೊಡುವಂತೆ ಜಿಟಿಡಿಗೆ ಮನವಿಯನ್ನ ಮಾಡಿದ್ದಾರೆ. ತಟಸ್ಥರಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡ ಉಳಿದಿದ್ದಾರೆ. ಜಿಟಿ ದೇವೇಗೌಡರ ಮನೆಗೆ ಈಗ ಶ್ರೀರಾಮುಲು ಹೋಗಿರುವಂತದ್ದು, ಹಾಗಾದ್ರೆ ಬಿಜೆಪಿ ಗಾಳ ಹಾಕ್ತಾ ಇದೆಯಾ, ಅವರನ್ನ ಮನವೊಲಿಕೆಗೆ ಯತ್ನಿಸ್ತಾ ಇದೆಯಾ ಅಥವಾ ಬೆಂಬಲ ಕೋರಿಕೆಗೆ ಅನ್ನುವಂತಹ ಪ್ರಶ್ನೆಗೆ ಈಗ ಜಿಟಿಡಿ ದೇವೇಗೌಡರ ಮನೆಗೆ ರಾಮುಲು ಹೋಗಿ ವಿಶ್ವನಾಥ್ಗೆ ಬೆಂಬಲ ಕೊಡುವಂತೆ ಕೇಳ್ತಾ ಇದ್ದಾರಂತೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡ ತಟಸ್ಥರಾಗಿದ್ದಾರೆ. ಜಿಟಿ ದೇವೇಗೌಡರ ಮನೆಗೆ ಈಗ ಶ್ರೀರಾಮುಲು ಭೇಟಿ ಕೊಟ್ಟಿದ್ದಾರೆ. ಗಾಳ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಜಿಟಿ ದೇವೇಗೌಡರಿಗೆ. ಈಗ ವಿಶ್ವನಾಥ್ ಅವ್ರಿಗೆ ಸಪೋರ್ಟ್ ಮಾಡುವಂತೆ ಬೆಂಬಲ ಕೋರಿಕೆಗೆ ಈಗ ಬಿಜೆಪಿ ಜಿಟಿ ದೇವೇಗೌಡರ ಹತ್ರ ಕೇಳ್ತಾ ಇದೆ. ಅದರೊಳಗೆ ಎಸ್ಪೆಷಲಿ ಶ್ರೀರಾಮುಲು ಅವರ ಮನೆಗೆ ಹೋಗಿದ್ದಾರೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಅವ್ರ ಜೊತೆ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡ ತಟಸ್ಥರಾಗಿ ಉಳಿದಿದ್ದಾರೆ, ಏನು ಕೂಡ ಹೇಳಿಲ್ವಂತೆ. ಈಗ ತಟಸ್ಥರಾಗಿ ಜಿಟಿ ದೇವೇಗೌಡ ಉಳಿದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಬೆಂಬಲವನ್ನ ಕೊಡ್ತಾರಾ ಅಥವಾ ಬೇರೆ ಇನ್ನೇನಾದ್ರೂ ಬೇಡಿಕೆಗಳನ್ನ ಇಡ್ತಾರಾ ಅಥವಾ ಇನ್ನೇನು ಅವ್ರ ಸ್ಟ್ಯಾಂಡ್ ಅನ್ನುವಂಥದ್ದನ್ನ ಏನು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ವಿಶ್ವನಾಥ್ಗೆ ಬೆಂಬಲ ಕೊಡುವಂತೆ ಈಗ ಬಿಜೆಪಿ ಮನವಿಯನ್ನ ಮಾಡ್ತಾ ಇದೆ. ಜಿಟಿ ದೇವೇಗೌಡರ ಮನೆಗೆ ಈಗ ಏನು ಶ್ರೀರಾಮುಲು ಅವರು ಭೇಟಿ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಈ ಬೆಂಬಲ ಕೋರಿಕೆಗೆ ಜಿಟಿ ದೇವೇಗೌಡರ ಸ್ಟ್ಯಾಂಡ್ ಏನಿರ್ಬೋದು? ವಿಜಯ್, ಇದು ನೇರವಾಗಿ ಬೆಂಬಲ ಕೋರಿಕೆಗೆ ಬಂದಿರುವಂತಹ ಭೇಟಿಯಲ್ಲ. ಇವತ್ತು ಜಿಟಿ ದೇವೇಗೌಡರ 70ನೇ ವರ್ಷದ ಹುಟ್ಟುಹಬ್ಬ, ಈ ಕಾರಣಕ್ಕೋಸ್ಕರವಾಗಿ ನಾನು ಅವರನ್ನ ವಿಶ್ ಮಾಡೋಕ್ಕೋಸ್ಕರವಾಗಿ ಬಂದಿದ್ದೇನೆ ಅನ್ನುವಂತಹದ್ದು ಶ್ರೀರಾಮುಲು ಅವರು ಕೊಡ್ತಾ ಇರುವಂತಹ ಮಾಹಿತಿ. ಆದ್ರೆ ಇವತ್ತಿನ ಹುಣಸೂರಿನ ರಾಜಕೀಯದ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಈ ರೀತಿಯಾಗಿ ಶುಭಾಶಯ ಕೋರೋ ಕಾರಣಕ್ಕೋಸ್ಕರವಾಗಿ ಬಂದಿದ್ದರೂ ಕೂಡ ಅದಕ್ಕೆ ರಾಜಕೀಯವಾದಂತಹ ಸಂದೇಶಗಳು ಬೇರೆ ಬೇರೆ ಆಗಿ ಇದಾವೆ. ಯಾಕಂದ್ರೆ ಜಿಟಿ ದೇವೇಗೌಡರು ಈ ಚುನಾವಣೆ ವಿಚಾರದಲ್ಲಿ ತಟಸ್ಥರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಬರ್ತ್ಡೇ ವಿಶ್ ಮಾಡುವಂತ ಸಲುವಾಗಿ ಮನೆಗೆ ಬಂದಿರುವಂತದ್ದು ಬೇರೆ ಬೇರೆ ರೀತಿಯಂತ ಸಂದೇಶಗಳ ರವಾನೆಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಇದೊಂದು ರೀತಿಯಾಗಿ ಬರ್ತ್ಡೇ ಪಾಲಿಟಿಕ್ಸ್ ಅಂತಾನೆ ಅನ್ಬೋದು. ಕೆಪಿ ನಾಗರಾಜ್, ಆದ್ರೂ ಕೂಡ ಉಪಚುನಾವಣೆಯಲ್ಲಿ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಜಿಟಿಡಿ ಇಲ್ಲಿ ತನಕ ಎಲ್ಲೂ ಬಾಯಿ ಬಿಟ್ಟಿಲ್ಲ ಅಲ್ವಾ? ಜಿಟಿ ದೇವೇಗೌಡರು ಹೇಳ್ತಾ ಇರುವಂತದ್ದು ನಾನು ತಟಸ್ಥ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ತಮ್ಮ ಸ್ಟ್ಯಾಂಡ್ ಯಾರಿಗೆ ಅನ್ನುವಂತದ್ದನ್ನು ಸ್ಪಷ್ಟಪಡಿಸಿಲ್ಲ, ಮತ್ತು ನಾನು ಸ್ಟ್ಯಾಂಡ್ ಸ್ಪಷ್ಟಪಡಿಸ್ತೇನೆ ಅಂತಲೂ ಕೂಡ ಹೇಳಿಲ್ಲ. ನಾನು ಈ ಚುನಾವಣೆಯಲ್ಲಿ ತಟಸ್ಥ ಅನ್ನುವಂತ ಮಾತನ್ನಷ್ಟೇ ಹೇಳಿದ್ದಾರೆ. ಆದ್ರೆ ಚುನಾವಣೆಗೆ ಇನ್ನೂ ಕೂಡ 10-12 ದಿನ ಇದೆ. ಆ ಕಾರಣಕ್ಕೋಸ್ಕರವಾಗಿ ಬಹುತೇಕ ಇನ್ನೊಂದು ವಾರದ ಒಳಗಡೆನೆ ಅವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಬಹುದು. ಯಾಕಂದ್ರೆ ಅವರ ಅಭಿಮಾನಿಗಳು ಇನ್ನೂ ಕೂಡ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾರೆ, ಏನ್ ಮಾಡ್ಬೇಕು ಅಂತ. ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ಚಿತ್ತ ಈಗ ಜಿಟಿ ದೇವೇಗೌಡರ ಮೇಲೂ ಇದೆ. ಈಗ ಕೆಪಿ ನಾಗರಾಜ್, ನೀವು ಹೇಳ್ತಾ ಇದ್ರಿ ಬರ್ಡೇ ವಿಶಸ್ ಮಾಡ್ಲಿಕ್ಕೆ ಅಂತ, ವಾಟ್ ಎವರ್ ಇದು, ಈಗ ರಾಮುಲ್ ಅವರ ಈ ಒಂದು ಭೇಟಿ ಹುಣಸೂರಲ್ಲಿ ಎಷ್ಟೋರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅಂತ? ಖಂಡಿತವಾಗ್ಲೂ ಕೂಡ ಇದು ನೇರವಾದಂತಹ ಎಫೆಕ್ಟ್ ಆಗುತ್ತೆ. ಇದು ಕೇವಲ ಬರ್ತ್ಡೇಯ ಮಾತುಕತೆ ಆದ್ರೂ ಕೂಡ ಇದರ ಸಂದೇಶಗಳು ಬೇರೆ ಆಗುತ್ತೆ. ಜಿಟಿ ದೇವೇಗೌಡರು ಈಗಾಗಲೇ ಒಂದು ಹೆಜ್ಜೆಯನ್ನ ಅಂದ್ರೆ ಜೆಡಿಎಸ್ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಈ ರೀತಿಯಾಗಿ ಭೇಟಿ ಮಾಡುವಂತದ್ದು ಏನಿದೆ, ಇದು ಬಹುತೇಕ ಜಿಟಿ ದೇವೇಗೌಡರು ಏನಾದ್ರೂ ಬಿಜೆಪಿ ಪರವಾಗಿ ನಿಲ್ತಾರ ಅನ್ನುವಂತಹ ರೀತಿಯಾದ ಸಂದೇಶಗಳು, ಅಥವಾ ಜಿಟಿ ದೇವೇಗೌಡರನ್ನ ಶ್ರೀರಾಮುಲು ಅವರು ಮನವೊಲಿಸ್ತಾರೆ ಅನ್ನುವಂತ ಸಂದೇಶಗಳು ಕೂಡ ಈ ರೀತಿಯ ಚರ್ಚೆಗಳು ಕೂಡ ಸಹಜ. ವಿದ್ಯಾ, ಓಕೆ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ.